ನನಗೆ ಒಳ್ಳೆ ಭವಿಷ್ಯ ಇದೆ, ನನಗೆ ಯಾವಾಗಲೂ ಒಂದೇ ಒಂದು ದುಃಖ ಇದೆ. ಶಶಿಕುಮಾರ್ ಅವರು ಸಿನಿಮಾದಲ್ಲಿ ಪೊಲೀಸರನ್ನ ಹಾಸ್ಯಗಾರನಾಗಿ ಮಾಡಿರುವಂತದ್ದು ನನಗೆ ಅತ್ಯಂತ ದುಃಖದ ವಿಚಾರ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದರೆ, ಕಾಮಿಡಿ ಸೀನ್ ಇದ್ರೆ ಪೊಲೀಸ್ನವ್ರು ಬರಬೇಕು, ಅವರು ಒಂದು ಬೆಂಗರ್ ಹಾಗೆ ಯಾವುದೋ ಒಂದು ಬುದ್ಧಿ ಇಲ್ಲದವರ ಹಾಗೆ ಪೊಲೀಸರನ್ನ ತೋರಿಸ್ತಾ ಇದ್ದಾರೆ. ಕೆಲವು ಸಿನಿಮಾದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ತೋರಿಸಿ ಗೌರವ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಸಿನಿಮಾದಲ್ಲಿ ಅದು ಕೆಲವು ಸಿನಿಮಾದಲ್ಲಿ ಹಾಸ್ಯದ ಸಂದರ್ಭ ಬಂದಾಗ ಪೊಲೀಸರ ತಂದಿರುವಂಥದ್ದು ನನಗೆ ಪ್ರತಿ ಬಾರಿ ದುಃಖವನ್ನು ಕೊಡ್ತದೆ. ಯಾಕಂದರೆ ವರ್ದಿ ಅಂತ ನಾವು ಹೇಳ್ತೀವಿ, ಯೂನಿಫಾರ್ಮ್, ಯೂನಿಫಾರ್ಮ್ ಇರುವಂಥ ಗೌರವ ನೋಡಿದ ತಕ್ಷಣ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಹೀಗೆ ತಿರುಗಿ ನೋಡ್ತಾರೆ. ಯಾಕಂದರೆ ಕಾಕಿ ಬಟ್ಟೆಗೆ ಅಂತ ಒಂದು ದರ್ಪ ಇದೆ, ಅಷ್ಟು ದೊಡ್ಡ ಮಹತ್ವ ಇದೆ. ಅಂಥದ್ದು ನಮ್ಮ ಹಾಸ್ಯಕ್ಕೆ ಉಪಯೋಗಿಸಿಬಿಟ್ರೆ ಖಂಡಿತವಾಗಿ ನಮ್ಮ ಸಮಾಜದ ಜನರ ದೃಷ್ಟಿಕೋನ ಬದಲಾಗಿ ಬಿಟ್ಟರೆ, ಅವರನ್ನು ನಾವು ಲಘುವಾಗಿ ಕಂಡ್ರೆ, ಅವರನ್ನು ನಾವು ಸ್ವಲ್ಪ ಕೀಳರಿಮೆಯಿಂದ ಕಂಡ್ರೆ ನಷ್ಟ ಆಗ್ತಕ್ಕಂಥದ್ದು ಸಮಾಜಕ್ಕೆ ದೇಶಕ್ಕೆ ಅಲ್ಲದೆ ಬೇರೆ ಯಾರಿಗಲ್ಲ. ಆದರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಈ ಹಾಸ್ಯ ದೃಶ್ಯಗಳಲ್ಲಿ ಪೊಲೀಸರು ತರಬೇಡಿ. ಕೆಲವು ಸಿನಿಮಾಗಳಲ್ಲಿರುವ ಹಾಗೆ ಭಾಳ ಆದರ್ಶ ವ್ಯಕ್ತಿಗಳನ್ನಾಗಿ ಅವರನ್ನು ಮಾಡಿ, ಧೈರ್ಯವಂತ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಪೊಲೀಸ್ ವೃತ್ತಿಯಲ್ಲಿ ಇರುವವನು ಅಂತ ಮಾಡಿ, ಸತ್ಯ ಧರ್ಮ ನ್ಯಾಯಕ್ಕಾಗಿ ಹೋರಾಡೋನು ಯಾರಾದ್ರೆ ಯಾರು ಅಂತಂದರೆ ಪೊಲೀಸ್ ವೃತ್ತಿಯಲ್ಲಿ ಇರುವವನು ಅಂತೇಳಿ ಅದನ್ನು ತೋರಿಸಿ ಅಂತ ಅವರಿಗೆ ಕೇಳಿಕೊಂಡು